ಸಿಎನ್ ಕೆ ಫೈ ಟಿವಿಗೆ ಸ್ವಾಗತ. ನಾನು ನಿಮ್ಮ ರೂಪ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿಯನ್ನು ಹೆಚ್ಚಿಸಲು ರಾಜ್ಯಾದ್ಯಂತ ಏಕಕಾಲದಲ್ಲಿ ಪ್ರತಿಭಟನೆ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ 101 ಪರಿಶಿಷ್ಟ ಜಾತಿಗಳ ಮತ್ತು 50 ಪರಿಶಿಷ್ಟ ಪಂಗಡಗಳ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕ್ರಮವಾಗಿ ಶೇಕಡ 15 ರಿಂದ 17 ಮತ್ತು ಶೇಕಡ 3 ರಿಂದ 7 ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಲು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಶೀಘ್ರವಾಗಿ ಜಾರಿಗೊಳಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯದಲ್ಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ 101 ಪರಿಶಿಷ್ಟ ಜಾತಿಗಳು ಮತ್ತು 50 ಪರಿಶಿಷ್ಟ ಪಂಗಡಗಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿನ ಮೀಸಲಾತಿ ಪ್ರಮಾಣವನ್ನು ಕ್ರಮವಾಗಿ ಶೇಕಡ 15 ರಿಂದ 17 ಹಾಗೂ ಶೇಕಡ 3 ರಿಂದ 7 ಹೆಚ್ಚಿಸಲು ಶಿಫಾರಸು ಮಾಡಿರುವ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿ ಜುಲೈ 2, 2022 2 ವರ್ಷಗಳು ಪೂರ್ಣವಾಗಿದ್ದರೂ ವರದಿಯನ್ನು ಜಾರಿಗೊಳಿಸಿದ ಸರ್ಕಾರದ ನಡೆ ಖಂಡನೀಯವಾದದ್ದು. ಇದೇ ತಿಂಗಳು ಆದ್ದರಿಂದ ದಿನಾಂಕ 11/7/2022 ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟನಾ ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂಬ ಕರೆಯಂತೆ ಇಂದು ತಮ್ಮ ಮೂಲಕ ಮನವಿ ಸಲ್ಲಿಸುತ್ತಿದ್ದೇವೆ. ಆದಷ್ಟು ಶೀಘ್ರವಾಗಿ 1 ವಾರದೊಳಗೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕು. ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ತೀವ್ರತರದ ಹೋರಾಟಕ್ಕೆ ಕರೆ ನೀಡಲಾಗುವುದು. ಇದೇ ಸಂದರ್ಭದಲ್ಲಿ ರಾಜ್ಯದ SC/ST ಸಮುದಾಯಗಳು ಅನುಭವಿಸುತ್ತಿರುವ ಇತರೆ 25 ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲಾಗುತ್ತದೆ ಎಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಸಿಎನ್ ಕೆಫೈ ಟಿವಿ ರಿಪೋರ್ಟರ್ ಸುಬ್ರಹ್ಮಣ್ಯಂ ಆರ್. ಕರ್ನಾಟಕ ಸ್ವಾಭಿಮಾನ SC/ST ಒಕ್ಕೂಟಕ್ಕೆ ರಾಜ್ಯ ಸರ್ಕಾರಕ್ಕೆ, ಮೀಸಲಾತಿ ವಿರೋಧಿ ಸರ್ಕಾರಕ್ಕೆ, ಕರ್ನಾಟಕ ಸ್ವಾಭಿಮಾನ SC/ST ಒಕ್ಕೂಟಕ್ಕೆ, ಕರ್ನಾಟಕ ಅಂಗನವಾಡಿ ವರ್ಕರ್ಸ್, ವಾಲ್ಮೀಕಿ ಸ್ವಾಮೀಜಿಯವರು ಸುಮಾರು 150 ದಿನಗಳಿಂದ ಬೆಂಗಳೂರಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ಕರ್ನಾಟಕದ ಎಲ್ಲ SC/ST ಜನ ಅಷ್ಟೇ ಅಲ್ಲ, ಪ್ರಗತಿಪರರು ಕೂಡ ಸಹಕಾರ ಮಾಡಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಬೇಡಿಕೆ ಏನಂದ್ರೆ, ಹೋರಾಟದ ಬೇಡಿಕೆ ಮುಖ್ಯವಾಗಿ SC/ST ಈ ಮೀಸಲಾತಿ ಹೆಚ್ಚಿಸಬೇಕು ಅನ್ನೋದು ಪ್ರಧಾನವಾದಂತ ವಿಷಯ. ಉಳಿದಂತೆ ಇನ್ನೂ 23 ವಿಷಯಗಳಿದ್ದಾವೆ. SC/ST 15%, ST/ST 3%, ಟೋಟಲ್ 18% ಸ್ವತಂತ್ರ ಬಂದಾಗಲಿಂದ ಕೊಟ್ಟಿದ್ದಾರೆ. ಆದರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ 15, 16, 4 ಮೀಸಲಾತಿ ಜಾತಿಗೆ ಅಸಂಖ್ಯೆ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಅದನ್ನ ಇದುವರೆಗೂ ಕೇಳಿರಲಿಲ್ಲ. ಆದರೆ ಈ ಸ್ವಾಮೀಜಿಯವರು ಎತ್ಕೊಂಡಿರುವಂತಹ ಹೋರಾಟಕ್ಕೆ SC/ST ನಾವೆಲ್ಲ ಕೂಡ ಬೆಂಬಲವಾಗಿದೆ. ಇದಕ್ಕೆ ಹೆಗ್ಡೆ ಅವರ ಕಾಲದಲ್ಲಿ ಒಂದು ಮೆಮೊರಾಂಡಮ್ ಅನ್ನ 4 ಮಾನ್ಯ ಜಿಲ್ಲಾಧಿಕಾರಿಗಳು ದಯವಿಟ್ಟು ಅಲ್ಲೇ ಕೂತಿರ್ಬೇಕು. ದಯವಿಟ್ಟು ಅಲ್ಲೇನೆ ಒಂದು ಮನವಿ ಪತ್ರವನ್ನ ನಮ್ಮ ರಾಜ್ಯ ಸಂಚಾಲಕರಾದ ಎನ್ ವೆಂಕಟೇಶ್ ಮತ್ತು ಭೀಮಾ ಅರ್ಬಿ ಅವರ, ರಾಜಗೋಪಾಲ್ ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರುಗಳ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾದ ಆರ್ ಲತಾರ್ ಅವರಿಗೆ ನಮ್ಮ ಕರ್ನಾಟಕ ಸ್ವಾಭಿಮಾನಿ SC/ST ಸಂಘಟನೆ ಒಕ್ಕೂಟ ಮತ್ತು ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿ ಇದರ ಪರವಾಗಿ ಈಗ ರಾಜ್ಯಾದ್ಯಂತ ನಮ್ಮ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯಾದ್ಯಂತ 30 ಜಿಲ್ಲೆಗಳಲ್ಲಿ ಇವತ್ತೊಂದು ಹೋರಾಟ ಇದೆ. ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ನಾವು ವೆಂಕಟೇಶ್ ಮತ್ತು ರಾಜಗೋಪಾಲ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಜಿಲ್ಲಾಪರ ಮುಖಂಡರ ನೇತೃತ್ವದಲ್ಲಿ ಈ ಮನವಿ ಪತ್ರವನ್ನು ನೀಡ್ತಾ ಇದ್ದೇವೆ.
ಅವರಿಗೆ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕ್ರಮವಾಗಿ 15% to 17% ಮತ್ತು 3% to 7% ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಲು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಶೀಘ್ರವಾಗಿ ಜಾರಿಗೊಳಿಸಲು ಒತ್ತಾಯಿಸಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿದ ಭಾರತ ಸಂವಿಧಾನದ ಆಶಯದಂತೆ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಭಾರತ ಸಂವಿಧಾನ ಅನುಚ್ಛೇದ 341(2) ತಂದೆ ಹೊರಡಿಸಿರುವ ಅಧಿಸೂಚನೆಗಳಲ್ಲಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ 101 ಜಾತಿಗಳು ಮತ್ತು ಅನುಚ್ಛೇದ 342(2) ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ 50 ಬುಡಕಟ್ಟುಗಳನ್ನು ಗುರುತಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ